ಹಾಯ್ ಎವ್ರಿವನ್, ನಾನು ನಿಮ್ಮ ಮಣಿಕಂಠ ರಾಜ. ಇವತ್ತು ನಾನು ವಿಡಿಯೋದಲ್ಲಿ ಎರಡು ಟಾಪಿಕ್ ಬಗ್ಗೆ ಮಾತಾಡ್ತೇನೆ. ಫಸ್ಟ್ನೇ ವಿಷಯ ಬಂದ್ಬಿಟ್ಟು ಸ್ಯಾಂಡ್ಲ್ವುಡ್ ಹೀರೋಯಿನ್ ತುಪ್ಪದ ಬೆಡಿಗೆ ಅನ್ಸ್ಕೊಂಡಿರೋ ರಾಗಿಣಿ ಅವರು ಡ್ರಗ್ ಅಡಿಕ್ಟ್ ಕೇಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಒಂದು ಮಾತಾಡೋಣ. ಇನ್ನೊಂದು ವಿಷಯ ಬಂದ್ಬಿಟ್ಟು COVID-19 ಬಗ್ಗೆ ಮಾತಾಡೋಣ. ಬನ್ನಿ ಟಾಪಿಕ್ಗಳು ಓಡೋಣ. ಸ್ಟಾರ್ ನಟಿ ರಾಗಿಣಿಯ ಗೆಳೆಯ ರವಿಶಂಕರ್ ಅನ್ನ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅವರು ಡ್ರಗ್ ಅಡಿಕ್ಟ್ ಕೇಸ್ ಅಲ್ಲಿ ವಶಪಡಿಸಲಾಗಿದೆ. ಮತ್ತೆ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ರವಿಶಂಕರ್ ಅವರ ಫೋನ್ ಮತ್ತೆ ಗ್ಯಾಜೆಟ್ ನ ವಶಪಡಿಸಲಾಗಿದೆ. ರವಿಶಂಕರ್ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸ್ಟಾರ್ ನಟಿ ರಾಗಿಣಿ ಮತ್ತೆ ರವಿಶಂಕರ್ ಅವರು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಅಲ್ಲಿ ಇದ್ದಿದ್ರು ಅಂತ ಹೇಳಿದ್ದಾರೆ. ಮತ್ತೆ ರಾಗಿಣಿ ಅವರಿಗೆ ಪ್ರತಿದಿನನು 1 ಲಕ್ಷಕ್ಕೆ ಮೇಲ್ಪಟ್ಟು ದುಡ್ಡನ್ನ ಖರ್ಚು ಮಾಡಿದೀನಿ ಅಂತ ಹೇಳಿದ್ದಾರೆ. ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅವರು ರವಿಶಂಕರ್ ಹತ್ರದಿಂದ 3 ಮೊಬೈಲ್ ಫೋನ್ ಎರಡು ಮೊಬೈಲ್ ಫೋನ್ ನ ಬಂದ್ಬಿಟ್ಟು ಕಸ್ಟಡಿಗೆ ತಗೊಂಡಿದ್ದಾರೆ. ಇನ್ನು ಒಂದು ಫೋನ್ ಬಂದ್ಬಿಟ್ಟು ಅವರಿಗೆ ಸಿಕ್ಕಿಲ್ಲ, ಅದು ಬೇರೆಯವ್ರ ಹತ್ರ ಇದೆ ಅಂತ ಹೇಳ್ತಾ ಇದಾರೆ. ರವಿಶಂಕರ್ ಅವರು RTO ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅದು ಇಲ್ದಾಗೆ ಅವರಿಗೆ ಪ್ರತಿ ತಿಂಗಳ ಸಂಬಳ ನೋಡಿದ್ರೆ 30-35 ಸಾವಿರ ಮಾತ್ರ ಅವರಿಗೆ ಸಂಬಳ ಬರೋದು. ಈ ದುಡ್ಡಿಂದ ಹಿಡಿದು ಅವ್ರಿಗೆ ಹೆಂಗೆ ರಾಗಿಣಿ ಅವರಿಗೆ 1 ಲಕ್ಷಕ್ಕೆ ಮೇಲ್ಪಟ್ಟ ಅಮೌಂಟ್ ಅನ್ನ ಅವರು ಖರ್ಚು ಮಾಡ್ತಾ ಇದಾರೆ ಅಂತ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತೆ ರಾಗಿಣಿ ನಟಿಗೂ ಮೇಲೆ ಮೇಲೆ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅವರು ನೋಟಿಸ್ ನ ಕಳಿಸಿದ್ದಾರೆ ಈಗ ಇನ್ವೆಸ್ಟಿಗೇಷನ್ ಗೆ ಬರಬೇಕು ಅಂತ. ರಾಗಿಣಿ ಅವರು ಈಗ ಇದು ಆಂಟಿಸಿಪೇಟ್ ಬೇಲ್ ಅಪ್ಲೈ ಮಾಡಿದ್ದಾರೆ. ನೆಕ್ಸ್ಟ್ ಹಿಯರಿಂಗ್ ಮಂಡೇ ಅಲ್ಲಿ ಈ ಇನ್ವೆಸ್ಟಿಗೇಷನ್ ಗೆ ಅಟೆಂಡ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೆಕೆಂಡ್ ವಿಷಯ ಏನಂದ್ರೆ COVID-19. ಸೊ ಈಗ COVID-19 ಪೇಷಂಟ್ ನ ನಾವು ಏನಾದ್ರು ಮುಟ್ಟಿದ್ರೆ ನಮ್ಗೆ ನಮಗೂ ಕೊರೋನಾ ಬರುತ್ತೆ. ಮತ್ತೆ ಅವ್ರು ಯೂಸ್ ಮಾಡಿದ ವಿಷಯ ನಾವು ಯೂಸ್ ಮಾಡಿದ್ರೆ ನಮಗೂ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದು. ಮತ್ತೆ ಈಗ ರೀಸೆಂಟ್ ಆಗಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಗಾಳಿಯಲ್ಲಿ ಬಂದ್ಬಿಟ್ಟು ಕೊರೋನಾ ಸ್ಪ್ರೆಡ್ ಆಗ್ತದೆ ಅಂತ ಇದಾರೆ. ಅದಕ್ಕಿಂತ ಈಗ ಇನ್ನೊಂದು ಹೊಸ ವಿಷಯ ಏನಂದ್ರೆ, ಶೌಚಾಲಯದಲ್ಲಿ ಕೊರೋನಾ ಬಂದ್ಬಿಟ್ಟು ಸ್ಪ್ರೆಡ್ ಆಗ್ತದೆ ಅಂತ ಇದಾರೆ. ಈಗ ಕೋವಿಡ್ ಪೇಷಂಟ್ ಯಾರಾದ್ರೂ ಈಗ ಶೌಚಾಲಯನ ಯೂಸ್ ಮಾಡ್ಬಿಟ್ಟು ಹೋಗಿದ್ರೆ ಅವ್ರ ಏನೇ ಫ್ರೆಶ್ ಮಾಡಿದ್ರು ಅದೇ ಆ ರೆಸ್ಟ್ ರೂಮ್ ಅಲ್ಲಿ ನಾವೇನಾದ್ರು ಹೋದ್ರೂ ಆ ವೈರಸ್ ಬಂದ್ಬಿಟ್ಟು ಹೋಗಿರಲ್ಲ, ಅದು ನಮಗೂ ಸ್ಪ್ರೆಡ್ ಆಗುತ್ತೆ ಅಂತ ಇದ್ರೆ ಆದಷ್ಟು ಸಾರ್ವಜನಿಕ ಶೌಚಾಲಯನ ಯೂಸ್ ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನಿಮ್ಮ ಮಣಿಕಂಠ ರಾಜ, ಲವ್ ಯು, ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ.